ತುಂಗಭದ್ರಾ ಅಣೆಕಟ್ಟು 19ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದ್ದು, ರೈತರ ಒಂದು ಬೆಳೆಗೆ ಅಗತ್ಯವಾದಷ್ಟು ನೀರನ್ನು ಉಳಿಸುವ ಎಲ್ಲಾ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಅಣೆಕಟ್ಟು ತಜ್ಞ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ತಾತ್ಕಾಲಿಕ ಗೇಟನ್ನು ಅಳವಡಿಸುವ ಕೆಲಸ ಆರಂಭಿಸಿದೆ. ಅಣೆಕಟ್ಟು ಹಳೆಯದಾಗಿದ್ದು ಆಧುನಿಕ ತಾಂತ್ರಿಕತೆಗೆ ಅನುಗುಣವಾಗಿ ಹೊಸ ಗೇಟ್ಗಳನ್ನು ಅಳವಡಿಸುವ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ. ತಾತ್ಕಾಲಿಕ ಗೇಟ್ ಅಳವಡಿಕೆ ಯಶಸ್ವಿಯಾದರೆ 15-20 ಟಿಎಂಸಿ ನೀರು ಉಳಿತಾಯವಾಗಲಿದೆ ಎಂದು ಹೇಳಿದರು. ದೇವರಾಜು ಅರಸು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇದೇ 20ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ನಾಯಕ ಎಸ್ಕೆ ಕಾಂತಾ ಅವರಿಗೆ ದೇವರಾಜ ಅರಸು ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮ ನಿಮಿತ್ತ ಪ್ರತಿ ವರ್ಷ ಗಣ್ಯ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಪ್ರಶಸ್ತಿ ನೀಡಲಾಗುತ್ತಿದೆ. ಕಳೆದ ವರ್ಷ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ಪ್ರಶಸ್ತಿ ನೀಡಲಾಗಿತ್ತು. ಈ ವರ್ಷ ಆಯ್ಕೆ ಸಮಿತಿ ಎಸ್ಕೆ ಕಾಂತಾ ಅವರ ಹೆಸರನ್ನು ಶಿಫಾರಸು ಮಾಡಿದ್ದು, ಅದಕ್ಕೆ ಮುಖ್ಯಮಂತ್ರಿಯವರು ಅನುಮೋದನೆ ನೀಡಿದ್ದಾರೆ ಎಂದು ಹೇಳಿದರು. ಕಲಬುರಗಿ ಜಿಲ್ಲೆ ಆಗರ ಗುಂಡಿಗೆಯಲ್ಲಿ 1938 ಜನಿಸಿದ ಶ್ರೀ ಎಸ್ ಕೆ ಕಾಂತಾ ಅವರು ಹಿಂದುಳಿದ ವರ್ಗಕ್ಕಾಗಿ ಶ್ರಮಿಸಿದಂತ ಜನ, ಶೋಷಿತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ದಮನಿತರ ಬಗ್ಗೆ ಧ್ವನಿಯಾಗಿ ದುಡಿಯುವಂತ ಒಬ್ಬ ಮಹಾನ್ ನಾಯಕ, ಕಾರ್ಮಿಕ ನಾಗಿ ಕೆಲಸ ಮಾಡಿ ಕಾರ್ಮಿಕ ಅವರು ಶಾಸಕರಾಗಿ ಕಾರ್ಮಿಕ ನಾಯಕನಾಗೆ ಗುರುತಿಸಿಕೊಂಡಂಥವ್ರು ಎಸ್ ಕೆ ಕಾಂತ ಅವರು.